ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಮತದಾನ ಪ್ರಕ್ರಿಯೆ ಮುಕ್ತಾಯಕ್ಕೆ ಕ್ಷಣಗಣನೆ ಶುರುವಾಗಿದೆ. ಬೆಂಗಳೂರಿನಿಂದ ಬೆಳಗ್ಗೆಯಿಂದಲೂ ಕೂಡ ಉತ್ತಮವಾಗಿ ನಡೆದ ವೋಟಿಂಗ್. ಅಭ್ಯರ್ಥಿಗಳ ಭವಿಷ್ಯ ಈಗ ಮತಪೆಟ್ಟಿಗೆಗಳಲ್ಲಿ ಭದ್ರವಾಗಿದೆ. ಮೂರು ಕ್ಷೇತ್ರಗಳಲ್ಲಿ ಸರಾಗವಾಗಿ ನಡೆದ ಮತದಾನ ಪ್ರಕ್ರಿಯೆ ಮುಕ್ತಾಯಕ್ಕೆ ಈಗ ಕ್ಷಣಗಣನೆ ಶುರುವಾಗಿದೆ. ಮೂರು ಕ್ಷೇತ್ರಗಳ ಉಪಚುನಾವಣೆಗೆ ನಡೆದಂತಹ ಮತದಾನ ಬೆಳಗ್ಗೆಯಿಂದಲೂ ಕೂಡ ಉತ್ತಮವಾಗಿ ನಡೆದ ವೋಟಿಂಗ್ ಕಾರ್ಯ. ಅಭ್ಯರ್ಥಿಗಳ ಭವಿಷ್ಯ ಈಗ ಮತ ಪೆಟ್ಟಿಗೆಗಳಲ್ಲಿ ಭದ್ರವಾಗ್ತಿದೆ. ಮೂರು ಕ್ಷೇತ್ರಗಳಲ್ಲಿ ಸರಾಗವಾಗಿ ನಡೆದ ಮತದಾನ ಪ್ರಕ್ರಿಯೆ, ಯಾವುದೇ ಗೋಜಲ ಗೊಂದಲಗಳಿಲ್ಲದೆ ಮತದಾನ ನಡೆದಿದೆ. ಕಾಕಿ ಕಣ್ಗಾವಲಿನಲ್ಲಿ ಮತ ಪೆಟ್ಟಿಗೆಗಳ ರವಾನೆಗೆ ಈಗ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಿದೆ. ಡಿಮಸ್ಟರಿಂಗ್ ಸೆಂಟರ್ಗಳತ್ತ ತೆರಳಲು ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆಯಿತು. ಸೊ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇದು. ಮತದಾನ ಪ್ರಕ್ರಿಯೆ ಮುಕ್ತಾಯಕ್ಕೆ ಈಗ ಕ್ಷಣಗಣನೆ ಶುರುವಾಗಿದೆ. ಬೆಳಗ್ಗೆಯಿಂದಲೂ ಉತ್ತಮವಾಗಿ ನಡೆದ ವೋಟಿಂಗ್ ಕಾರ್ಯ ಮೂರು ಕ್ಷೇತ್ರಗಳಲ್ಲೂ ಕೂಡ ಜಿದ್ದಾಜಿದ್ದಿನ ಕಣಗಳಾಗಿತ್ತು. ಸೊ ಈಗ ಮೂರು ಕ್ಷೇತ್ರದ ಅಭ್ಯರ್ಥಿಗಳ ಭವಿಷ್ಯ ಮತ ಪೆಟ್ಟಿಗೆಗಳಲ್ಲಿ ಭದ್ರವಾಗ್ತಿದೆ. ಮೂರು ಕ್ಷೇತ್ರಗಳಲ್ಲಿ ಸರಾಗವಾಗಿ ನಡೆದ ಮತದಾನ ಪ್ರಕ್ರಿಯೆ. ಖಾಕಿ ಕಣ್ಗಾವಲಿನಲ್ಲಿ ಮತ ಪೆಟ್ಟಿಗೆಗಳ ರವಾನೆಗೆ ಈಗ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಡಿಮಾಸ್ಟರಿಂಗ್ ಸೆಂಟರ್ಗಳತ್ತ ತೆರಳಲು ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆ. ಸೊ ಮೂರು ಕ್ಷೇತ್ರಗಳಲ್ಲಿ ಬೆಳಗ್ಗೆಯಿಂದ ಕೂಡ ಮತದಾನ ಪ್ರಕ್ರಿಯೆ ಅತ್ಯಂತ ಸರಾಗವಾಗಿ ನಡೆಯಿತು. ಈಗ ಮತದಾನ ಪ್ರಕ್ರಿಯೆ ಮುಕ್ತಾಯಕ್ಕೆ ಕ್ಷಣಗಣನೆ ಶುರುವಾಗಿದೆ. ಬೆಳಗ್ಗೆಯಿಂದಲೂ ಕೂಡ ಉತ್ತಮವಾಗಿ ಜನರು ಒಂದು ಬಿರುಸಿನ ಮತದಾನದಲ್ಲಿ ಪಾಲ್ಗೊಂಡಿದ್ದರು. ಇದೀಗ ಅಭ್ಯರ್ಥಿಗಳ ಭವಿಷ್ಯ ಮತ ಪೆಟ್ಟಿಗೆಗಳಲ್ಲಿ ಭದ್ರವಾಗ್ತಿದೆ. ಮೂರು ಕ್ಷೇತ್ರಗಳಲ್ಲಿ ಸರಾಗವಾಗಿ ನಡೆದ ಮತದಾನ ಪ್ರಕ್ರಿಯೆ. ಖಾಕಿ ಕಣ್ಗಾವಲಿನಲ್ಲಿ ಮತ ಪೆಟ್ಟಿಗೆಗಳ ರವಾನೆಗೆ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು ಕ್ಷೇತ್ರಗಳಲ್ಲಿ ನಡೆದಂಥ ಉಪಚುನಾವಣೆ ಮತದಾನ ಪ್ರಕ್ರಿಯೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಕ್ತಾಯ ಹಂತಕ್ಕೆ ತಲುಪಲಿದೆ. ಬೆಳಗ್ಗೆ 7 ಗಂಟೆಯಿಂದ ಕೂಡ ನಡೆದಂಥ ಮತದಾನ ಪ್ರಕ್ರಿಯೆ ಮೂರು ಕ್ಷೇತ್ರಗಳಲ್ಲೂ ಕೂಡ ಬೆಳಗ್ಗೆಯಿಂದ ಅತ್ಯಂತ ಬಿರುಸಾಗಿ ಸರಾಗವಾಗಿ ಯಾವುದೇ ಗೋಜಲ ಗೊಂದಲಗಳಿಲ್ಲದೆ ಯಾವುದೇ ಗಲಾಟೆಗಳಿಲ್ಲದೆ ಗದ್ದಲಗಳಿಲ್ಲದೆ ಅತ್ಯಂತ ಸರಾಗವಾಗಿ ಶಾಂತಿಯುತವಾದಂಥ ಒಂದು ಮತದಾನ ನಡೆದಿದೆ. ಚನ್ನಪಟ್ಟಣ ಜಿದ್ದಾಜಿದ್ದಿನ ಕಣವಾಗಿತ್ತು. ಎಲ್ಲೊಂದು ಕಡೆ ಅದು ಸರ್ಕಾರ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗಿತ್ತು. ಮತ್ತೊಂದು ಕಡೆ ಶಿಗ್ಗಾವಿ ಕೂಡ ಅಷ್ಟೇ. ಬಹಳ ಮುಖ್ಯವಾಗಿ ಶಿಗ್ಗಾವಿ ಕ್ಷೇತ್ರದಲ್ಲಿ ಈಗ ಬಸವರಾಜ ಬೊಮ್ಮಾಯಿ ಅವರಿಂದ ತೆರವಾಗಿದ್ದಂಥ ಕ್ಷೇತ್ರ ಅದು. ಅಲ್ಲಿ ತಮ್ಮ ಪುತ್ರನನ್ನು ಕಣಕ್ಕಿಳಿಸಿರ್ತಕ್ಕಂಥದ್ದು ಸೊ ಅತ್ಯಂತ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರ್ತಕ್ಕಂಥ ಒಂದು ಚುನಾವಣೆಗಳಿದಾಗಿತ್ತು. ಒಂದು ಕಡೆ ಮೈತ್ರಿ ಅಭ್ಯರ್ಥಿಗಳ ಗೆಲುವಿಗೆ ಮೈತ್ರಿ ಪಕ್ಷದ ನಾಯಕರು ಶ್ರಮವನ್ನು ಹಾಕ್ತಿದ್ರೆ, ಎಲ್ಲೊಂದು ಕಡೆ ಕಾಂಗ್ರೆಸ್ ಪಕ್ಷದ ನಾಯಕರು ತಮ್ಮ ಅಭ್ಯರ್ಥಿಗಳ ಗೆಲುವಿಗಾಗಿ ಸಾಕಷ್ಟು ಪ್ರಯತ್ನವನ್ನು ಹಾಕಿದರು, ಅಬ್ಬರದ ಪ್ರಚಾರಗಳನ್ನು ಕೂಡ ಮಾಡಿದರು. ಅಷ್ಟೇ ಅಲ್ಲ, ಈ ಒಂದು ಮೂರು ಕ್ಷೇತ್ರದ ಉಪಚುನಾವಣೆ ಕಣಗಳು ಯಾವ ರೀತಿ ಇತ್ತು ಅಂತಂದರೆ ನಾನಾ ನೀನಾ ಅಂತಕ್ಕಂಥ ರೀತಿಯಲ್ಲಿ ನೆಕ್ಟು ಫೈಟ್ ಇತ್ತು. ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿಗಳು, ಕಾಂಗ್ರೆಸ್ಸು ರಾಜ್ಯದಲ್ಲಿ ಆಡಳಿತಾರೂಢ ಪಕ್ಷ ಆಗಿದೆ. ಮತ್ತೊಂದು ಕಡೆ ಮೈತ್ರಿ ಅಭ್ಯರ್ಥಿಗಳು, ವಿರೋಧ ಪಕ್ಷದ ಇರ್ತಕ್ಕಂಥ ನಾಯಕರು, ಜೆ ಡಿ ಎಸ್ ಬಿ ಜೆ ಪಿ ನಾಯಕರು. ಸೊ ಹಾಗಾಗಿ ಎಲ್ಲೊಂದು ಕಡೆ ಈಗ ಗೆಲುವು ಮೈತ್ರಿ ಅಭ್ಯರ್ಥಿಗಳಿಗೂ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಗಳಿಗೂ ಅನಿವಾರ್ಯವಾಗಿದೆ ಅನ್ನೋ ರೀತಿಯಲ್ಲಿ ಚುನಾವಣೆ ನಡೆದಿದೆ. ಸೊ ಅಂಥ ಒಂದು ಜಿದ್ದಾಜಿದ್ದಿನ ಕಣಕ್ಕೆ ನಡೆದಂಥ ಉಪಚುನಾವಣೆಯ ಮತದಾನ ಪ್ರಕ್ರಿಯೆ ಮುಕ್ತಾಯಕ್ಕೆ ಈಗ ಕ್ಷಣಗಣನೆ ಶುರುವಾಗಿದೆ. ರಾಜ್ಯದ ಮೂರು ಕ್ಷೇತ್ರಗಳಲ್ಲಿ ನಡೆದಂಥ ಚುನಾವಣೆ. ಸೊ ಈ ಒಂದು ಚುನಾವಣೆಯ ಮುಕ್ತಾಯದ ಹಂತಕ್ಕೆ ಈಗ ಬಂದು ನಿಂತಿರ್ತಕ್ಕಂಥದ್ದು.
ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿರುಸಿನ ಮತದಾನ ಬೆಳಗ್ಗೆಯಿಂದ ಕೂಡ ನಡೀತಾ ಇದೆ. ಇನ್ನು ಸಂಜೆ 5 ಗಂಟೆವರೆಗೆ ಮೂರು ಕ್ಷೇತ್ರಗಳಲ್ಲೂ ಕೂಡ ಬಿರುಸಿನ ಮತದಾನ ನಡೆದಿದೆ. ಜಿದ್ದಾಜಿದ್ದಿನ ಕಣ ಚನ್ನಪಟ್ಟಣದಲ್ಲಿ 77% ಮತದಾನ ಆಗಿದೆ ಸಂಜೆ 5 ಗಂಟೆವರೆಗೂ. ಶಿಗ್ಗಾವಿಯಲ್ಲಿ ಕ್ಷೇತ್ರದಲ್ಲಿ 70% ವೋಟಿಂಗ್ ಆಗಿದೆ ಬೆಳಗ್ಗೆಯಿಂದ ಕೂಡ ಸಂಜೆ 5 ಗಂಟೆವರೆಗೆ. ಇದು ಸಂಡೂರು ಕ್ಷೇತ್ರದಲ್ಲಿ 68% ಮತದಾನ ಆಗಿದೆ. ಇದು ಸಂಜೆ 5 ಗಂಟೆವರೆಗೂ ಕೂಡ ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿರುಸಿನ ಮತದಾನ ನಡೆದಿದೆ. ಸಂಜೆ 5 ಗಂಟೆವರೆಗೆ ಮೂರು ಕ್ಷೇತ್ರಗಳಲ್ಲೂ ಕೂಡ ಒಂದು ಬಿರುಸಿನ ಮತದಾನ ನಡೆದಿದ್ದು, ಯಾವ ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಮತದಾನ ಆಗಿದೆ ಅನ್ನೋದಾದರೆ, ಜಿದ್ದಾಜಿದ್ದಿನ ಕಣ ಚನ್ನಪಟ್ಟಣದಲ್ಲಿ 77% ಮತದಾನ ಆಗಿದೆ. ಅದೇ ರೀತಿಯಾಗಿ ಶಿಗ್ಗಾವಿ ಕ್ಷೇತ್ರದಲ್ಲಿ 70% ವೋಟಿಂಗ್ ಆಗಿದೆ. ಸಂಡೂರು ಕ್ಷೇತ್ರದಲ್ಲಿ 68% ಮತದಾನ ನಡೆದಿದೆ. ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೆಳಗ್ಗೆಯಿಂದ ಕೂಡ ಬಿರುಸಿನ ಮತದಾನ ನಡೆದಿದೆ. ಎಲ್ಲೊಂದು ಕಡೆ ಸಂಜೆ 5 ಗಂಟೆವರೆಗೆ ಅಂದರೆ ಮೂರು ಕ್ಷೇತ್ರಗಳಲ್ಲಿ ಶೇಕಡಾವಾರು ಎಷ್ಟು ಮತದಾನ ಆಗಿದೆ ಅಂತ ನೋಡೋದಾದರೆ, ಅತ್ಯಂತ ಜಿದ್ದಾಜಿದ್ದಿನ ಕಣ ಅಂತಲೇ ಗುರುತಿಸಿಕೊಂಡಿದ್ದ ಚನ್ನಪಟ್ಟಣದಲ್ಲಿ 77% ಮತದಾನ ಆಗಿದೆ. ಮತ್ತೊಂದು ಕಡೆ ಶಿಗ್ಗಾವಿಯಲ್ಲಿ 70% ವೋಟಿಂಗ್ 5 ಗಂಟೆವರೆಗೂ ಕೂಡ ನಡೆದಿದೆ. ಸಂಡೂರು ಕ್ಷೇತ್ರದಲ್ಲಿ 68% ಮತದಾನ ಆಗಿದೆ. ಇದು 5 ಗಂಟೆವರೆಗೂ ಮೂರು ಕ್ಷೇತ್ರದಲ್ಲಿ ನಡೆದಿರತಕ್ಕಂಥ ಒಂದು ಮತದಾನದ ಶೇಕಡಾವಾರು. ಚನ್ನಪಟ್ಟಣದಲ್ಲಿ 77% ಮತದಾನ ಆಗಿದೆ. ಮೂರು ಕ್ಷೇತ್ರಗಳಿಗೆ ಹೋಲಿಸಿಕೊಂಡ್ರೆ ಚನ್ನಪಟ್ಟಣ ಸದ್ಯ ಈಗ 5 ಗಂಟೆವರೆಗೂ ನಡೆದಂಥ ಮತದಾನದಲ್ಲಿ ಚನ್ನಪಟ್ಟಣ ಈಗ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಶಿಗ್ಗಾವಿ 2ನೇ ಸ್ಥಾನದಲ್ಲಿ 70% ವೋಟಿಂಗು. ಸಂಡೂರು ಕ್ಷೇತ್ರದಲ್ಲಿ 68% ಮೂರನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತ್ಯಂತ ಬಿರುಸಿನ ರೀತಿಯಲ್ಲಿ ಮತದಾನ ನಡೀತು ಬೆಳಗ್ಗೆಯಿಂದ ಕೂಡ. ಸದ್ಯ ನಾವು ಬೆಳಗ್ಗೆಯಿಂದ ಸಂಜೆ 5 ಗಂಟೆವರೆಗೆ ಯಾವ ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಮತದಾನ ಆಗಿದೆ ಶೇಕಡಾವಾರು ಅಂತ ನೋಡ್ತಾ ಹೋಗೋದಾದರೆ, ಚನ್ನಪಟ್ಟಣದಲ್ಲಿ ಹೈಯೆಸ್ಟ್ 77% 5 ಗಂಟೆವರೆಗೂ ಆಗಿರ್ತಕ್ಕಂಥ ಮತದಾನದು. ಶಿಗ್ಗಾವಿಯಲ್ಲಿ 70%, ಸಂಡೂರಲ್ಲಿ 68%. ಸೊ ಹಾಗಾಗಿ ಎಲ್ಲೊಂದು ಕಡೆ ಚನ್ನಪಟ್ಟಣದಲ್ಲಿ ಮತದಾರರು ಅತ್ಯಂತ ಬಿರುಸಿನಿಂದ ಮತವನ್ನು ಚಲಾಯಿಸಿರೋದು ಕಂಡು ಬರ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಚನ್ನಪಟ್ಟಣದಲ್ಲಿ ಸಾಕಷ್ಟು ಬಿರುಸಿನ ಮತದಾನ ಕೂಡ ನಡೀತಾ ಇದೆ. ಎಲ್ಲೊಂದು ಕಡೆ ಈ ಒಂದು ಶೇಕಡಾವಾರು ಅಂಕಿಅಂಶಗಳನ್ನು ಗಮನಿಸ್ತಾ ಹೋಗೋದಾದರೆ, ಅಭ್ಯರ್ಥಿಗಳಾಗಿರ್ಬೋದು ಮತ್ತು ಅಲ್ಲಿನ ಚುನಾವಣಾ ಅಧಿಕಾರಿಗಳಾಗಿರ್ಬೋದು ಮತದಾರರನ್ನು ಮತಗಟ್ಟೆಗಳತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಕಂಡುಬರ್ತಾ ಇದೆ. 77% ಮತದಾನ ಚನ್ನಪಟ್ಟಣದಲ್ಲಿ ನಡೆದಿದ್ದರೆ, 70% ಮತದಾನ ಶಿಗ್ಗಾವಿಯಲ್ಲಿ, 68% ಮತದಾನ ಸಂಡೂರಲ್ಲಿ ನಡೆದಿರ್ತಕ್ಕಂಥದ್ದು. ಇದು 5 ಗಂಟೆವರೆಗೂ ಆಗಿರ್ತಕ್ಕಂಥ ಒಂದು ಮತದಾನ ಪ್ರಕ್ರಿಯೆ. ಇನ್ನೂ ಕೂಡ 6 ಗಂಟೆವರೆಗೂ ಕೂಡ ಅವಕಾಶ ಇದೆ. ಇನ್ನೂ ಕೆಲವೇ ಕ್ಷಣಗಣನೆ ಕೂಡ ಶುರುವಾಗಿರ್ತಕ್ಕಂಥದ್ದು ಮತದಾನ ಪ್ರಕ್ರಿಯೆ ಮುಕ್ತಾಯ ಮಾಡಲಿಕ್ಕೆ. ಸೊ ಹಾಗಾಗಿ ಈವರೆಗೂ ಕೂಡ ಮೂರು ಕ್ಷೇತ್ರಗಳಲ್ಲಿ ಸರಾಗವಾಗಿ ಮತದಾನ ಆಗಿದೆ. ಬೆಳಗ್ಗೆಯಿಂದ ಕೂಡ ಮತದಾರರು ತಮ್ಮ ಮತದಾನದ ತಮ್ಮ ಹಕ್ಕನ್ನು ಚಲಾಯಿಸಲು ಮತಗಟ್ಟೆಗಳಿಗೆ ತೆರಳಿ ಸರತಿ ಸಾಲಿನಲ್ಲಿ ನಿಂತು ಒಂದು ಮತದಾನವನ್ನು ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಹಿರಿಯ ಮತದಾರರು ವೀಲ್ಚೇರ್ಗಳ ಮೂಲಕ ಮತಗಟ್ಟೆ ಕೇಂದ್ರಗಳಿಗೆ ತೆರಳಿ ತಮ್ಮ ಮತವನ್ನು ಹಾಕಿ ಬಂದಿದ್ದಾರೆ, ತಮ್ಮ ಮತವನ್ನು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಒಟ್ಟಾರೆಯಾಗಿ ಇದುವರೆಗೂ ಕೂಡ ನಡೆದಂಥ ಮತದಾನ ಪ್ರಕ್ರಿಯೆಯು ಅತ್ಯಂತ ಶಾಂತಿಯುತವಾಗಿ ಉತ್ತಮವಾಗಿ ಸರಾಗವಾಗಿ ನಡೆದಿದೆ. ಮೂರು ಕ್ಷೇತ್ರಗಳಲ್ಲೂ ಕೂಡ ಉತ್ತಮವಾದಂಥ ನಿರ್ವಹಣೆಯನ್ನು ಅಲ್ಲಿನ ಅಧಿಕಾರಿಗಳು ಮಾಡಿದ್ದಾರೆ, ಅಲ್ಲಿನ ಪೊಲೀಸ್ ಸಿಬ್ಬಂದಿಗಳು ಮಾಡಿದ್ದಾರೆ. ಜೊತೆಗೆ ಮತಗಟ್ಟೆ ಕೇಂದ್ರಗಳಲ್ಲಿ ಸೂಕ್ಷ್ಮ ಮತಗಟ್ಟೆ ಕೇಂದ್ರಗಳಲ್ಲಿ ಏನು CRPF ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿತ್ತು. ಅಲ್ಲೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಅಹಿತಕರ ಘಟನೆಗಳಿಗೆ ಅವಕಾಶಗಳನ್ನು ಕೊಡದಂತೆ ಮತದಾನ ಪ್ರಕ್ರಿಯೆಯನ್ನು ಮಾಡಲಾಗಿದೆ.